ಸ್ನೇಹಿತರೆ, ಚೆನ್ನೈ ಸಿಟಿಯಲ್ಲಿರುವ ಒಂದು ಪ್ರತಿಷ್ಠಿತ ಐಟಿ ಕಂಪನಿಯಲ್ಲಿ ಸತೀಶ್ ಶ್ರಾವಣಿ ಎಂಬ ಇಬ್ಬರು ಜೋಡಿಗಳು ಒಟ್ಟಿಗೆ ಕೆಲಸ ಮಾಡುವಾಗ ಲವ್ ಮಾಡಿ ಮದುವೆಯಾಗಿದ್ದಾರೆ. ಹಿರಿಯರ ಅನುಮತಿ ಪಡೆದೇ ಇವರಿಬ್ಬರು ಮದುವೆ ಮಾಡಿಕೊಂಡಿದ್ದರು. ಮದುವೆಯಾಗಿ 7 ವರ್ಷಗಳು ಕಳೆದರೂ ಸತೀಶ್ ಶ್ರಾವಣಿಗೆ ಮಕ್ಕಳು ಆಗಿರಲಿಲ್ಲ. ಕಡೆಗೆ ಮದುವೆಯಾಗಿ 8ನೇ ವರ್ಷಕ್ಕೆ ಮುದ್ದಾದ ಹೆಣ್ಣು ಮಗು ಶ್ರಾವಣಿಗೆ ಜನಿಸಿತು. ಇದರ ಮಧ್ಯೆ ತಮಗೆ ಮಕ್ಕಳು ಆಗಲಿ ಅಂತ ಈ ದಂಪತಿಗಳು ಹಲವು ದೇವಸ್ಥಾನಗಳಿಗೆ ಹರಕೆ ಮಾಡಿಕೊಂಡಿದ್ದರು. ತಾವು ಮಾಡಿಕೊಂಡಿದ್ದ ಹರಕೆಗಳನ್ನು ತೀರಿಸಲು ಚೆನ್ನೈನಿಂದ ಮೊನ್ನೆ ದೇವಸ್ಥಾನವೊಂದಕ್ಕೆ ಗಂಡ ಹೆಂಡತಿ ಮತ್ತು ಮಗಳು 3 ಜನ ಪ್ರಯಾಣಿಸುತ್ತಿದ್ದರು. ಮಧ್ಯಾಹ್ನದ ಊಟಕ್ಕಾಗಿ ಇವರು ಹೋಗುತ್ತಿದ್ದ ಬಸ್ಸನ್ನು ಹೋಟೆಲ್ ಒಂದರ ಮುಂದೆ ನಿಲ್ಲಿಸಿದರು. 20 ನಿಮಿಷ ಟೈಮ್ ಇದೆ, ಹೋಗಿ ಯಾರು ಊಟ ಮಾಡ್ತೀರೋ ಮಾಡಿಕೊಂಡು ಬನ್ನಿ, ಊಟ ಮಾಡದೇ ಇರೋರು ಬಸ್ನಲ್ಲೇ ಕೂತಿರಿ ಎಂದು ಹೇಳಿ ಕಂಡಕ್ಟರ್ ಮತ್ತು ಡ್ರೈವರ್ ಬಸ್ನಿಂದ ಇಳಿದು ಹೋಟೆಲ್ ಒಳಗೆ ಹೋದರು. ನಂತರ ಪ್ರಯಾಣಿಕರೆಲ್ಲ ಒಬ್ಬೊಬ್ಬರಾಗಿ ಬಸ್ ಇಳಿದು ಊಟ ಮಾಡಲು ಹೋಗುತ್ತಿದ್ದರು. ಆಗ ಸತೀಶ್ ಶ್ರಾವಣಿ ಕೂಡ ಬಸ್ ಇಳಿದು ಇಬ್ಬರು ರೆಸ್ಟ್ ರೂಮ್ಗೆ ಬೇರೆ ಬೇರೆ ಆಗಿ ಹೋದರು. ಸತೀಶ್ ಮಗಳ ಹೆಸರು ಬಿಂದು. ಬಿಂದುಗೆ ಈಗ 3 ವರ್ಷ ವಯಸ್ಸು. ಬಿಂದುದು ಇನ್ನು ಆಟ ಆಡುವ ವಯಸ್ಸು. ಮಗಳನ್ನು ಎತ್ತಿಕೊಂಡು ಹೋಗುವಾಗ ಚಾಕ್ಲೇಟ್ ಕುಡಿಸಿ ಎಂದು ಮಗಳು ಕೇಳಿದ್ದಾಳೆ. ಆಗ ಅಲ್ಲೇ ಇದ್ದ ಅಂಗಡಿಗೆ ಹೋಗಿ ಶ್ರಾವಣಿ ಮಗಳು ಬಿಂದುಗೆ ಚಾಕ್ಲೇಟ್ ಕೊಡಿಸುತ್ತಿದ್ದಳು. ಆಗ ಹೋಟೆಲ್ ಮುಂದಿನ ರಸ್ತೆಯಲ್ಲಿ ನಿಂತಿದ್ದ ವಯಸ್ಸಾದ ವೃದ್ಧರೊಬ್ಬರು ಕೈನಲ್ಲಿ ಒಂದು ಲೈಟ್ ಹಿಡಿದುಕೊಂಡು ರಸ್ತೆಯಲ್ಲಿ ಹೋಗುತ್ತಿದ್ದ ಗಾಡಿಗಳನ್ನೆಲ್ಲ ಕೈ ಬೀಸುತ್ತಾ ಊಟ ಮಾಡಿ ಬನ್ನಿ ಸರ್, ಊಟ ಮಾಡಿ ಬನ್ನಿ ಸರ್ ಎಂದು ಕೂಗುತ್ತಿದ್ದರು. ಅದೇ ಸಮಯಕ್ಕೆ ಅದೆಲ್ಲಿಂದಲೋ ಒಂದು ಬಲೂನ್ ಹಾರಿ ಬಂತು. ಆ ಬಲೂನ್ನ ಎತ್ತಿಕೊಳ್ಳಲು ಬಿಂದು ಓಡಿ ಹೋಗುತ್ತಿದ್ದಳು. ಪುಟಿ, ಅದು ಹೈವೇ ರೋಡು ಅಮ್ಮ, ಸಿಕ್ಕಾಪಟ್ಟೆ ಗಾಡಿಗಳು ಬರ್ತಿದ್ದಾವೆ ಅಂತ ಹೇಳಿ ಬಿಂದುನ ಆ ವೃದ್ಧ ವ್ಯಕ್ತಿ ತಡೆಯಲು ಪ್ರಯತ್ನ ಮಾಡಿದರು. ಆದರೆ ಮಗಳು ಬಿಂದು ನಿಲ್ಲದೆ ಬಲೂನ್ ಎತ್ತಿಕೊಳ್ಳಲು ಓಡಿದಳು. ಬಿಂದು ಬರುವುದಕ್ಕೂ ಆ ಕಡೆಯಿಂದ ಲಾರಿ ಬರುವುದಕ್ಕೂ ಕರೆಕ್ಟ್ ಆಗಿತ್ತು. ಇನ್ನೇನು ಲಾರಿ ಬಿಂದುಗೆ ಗುದ್ದಿಬೇಕು ಅನ್ನುವಷ್ಟರಲ್ಲಿ ರಪ್ಪಂತ ವೃದ್ಧ ವ್ಯಕ್ತಿ ಬಿಂದುನ ಎತ್ತಿಕೊಂಡು ಸೈಡಿಗೆ ಓಡಿ ಬಂದು ಬಿಂದು ಪ್ರಾಣ ಕಾಪಾಡಿದರು. ಈ ದೃಶ್ಯ ನೋಡಿ ಗಾಬರಿಯಿಂದ ಓಡಿ ಬಂದ ಶ್ರಾವಣಿ ಮಗಳನ್ನು ಎತ್ತಿಕೊಂಡು ಯಾಕೆ ಹೀಗೆ ಓಡಿ ಬಂದೆ ಎಂದು ಬಯ್ಯುತ್ತಾ ಮಗಳ ಪ್ರಾಣ ಕಾಪಾಡಿದ್ದ ವಯಸ್ಸಾದ ಹೋಟೆಲ್ ವಾಚ್ಮನ್ಗೆ ಧನ್ಯವಾದ ಹೇಳಿ 500 ರೂಪಾಯಿ ಹಣ ಕೊಟ್ಟು ತಗೊಳ್ಳಿ ಅಣ್ಣ, ನನ್ನ ಮಗಳನ್ನು ಕಾಪಾಡಿದ್ದಕ್ಕೆ ಈ ಹಣ ಇಟ್ಕೊಳ್ಳಿ ಎಂದು ಶ್ರಾವಣಿ ಹೇಳಿದಳು. ಅಮ್ಮ, ಮೊದಲು ಹಣ ಪರ್ಸ್ನಲ್ಲಿ ಇಟ್ಕೊಳ್ಳಿ, ಹಣಕ್ಕಾಗಿ ನಾನು ನಿಮ್ಮ ಮಗಳನ್ನು ಕಾಪಾಡಿಲ್ಲ, ಈ ಚಿಕ್ಕ ಹುಡುಗಿಯ ಪ್ರಾಣನ ನಾನು ಕಾಪಾಡಬೇಕು ಎಂದು ದೇವರು ಮೊದಲೇ ಬರೆದಿಟ್ಟಿದ್ದರು ಎಂದು ಅನಿಸುತ್ತೆ, ಅದಕ್ಕೆ ನಾನು ಕಾಪಾಡಿದ್ದೀನಿ, ಅಷ್ಟೇ ಹಣ ಕೊಟ್ಟು ಅವಮಾನ ಮಾಡಬೇಡಿ ಎಂದು 500 ರೂಪಾಯಿನ ವಾಪಸ್ ಶ್ರಾವಣಿಗೆ ಆ ವೃದ್ಧ ವಾಚ್ಮನ್ ವ್ಯಕ್ತಿ ಕೊಟ್ಟು ಬಿಟ್ಟರು. ಸರಿ ಆಯಿತು ಎಂದು ಹಣ ಇಸ್ಕೊಂಡ ಶ್ರಾವಣಿ ವಾಶ್ರೂಮ್ಗೆ ಹೋದಳು. ಈ ಕಡೆ ಈ ವೃದ್ಧ ಮತ್ತೆ ರಸ್ತೆಯಲ್ಲಿ ಹೋಗುವ ಗಾಡಿಗಳನ್ನು ಊಟಕ್ಕೆ ಬರುವಂತೆ ಕರೆಯಲು ಸ್ಟಾರ್ಟ್ ಮಾಡಿದ್ದಾರೆ. ರೆಸ್ಟ್ ರೂಮಿನಿಂದ ವಾಪಸ್ ಬಂದ ಸತೀಶ್ ವೃದ್ಧನನ್ನು ನೋಡುತ್ತಾರೆ. ಸಿಕ್ಕಾಪಟ್ಟೆ ಬಿಸಿಲು, ಇದೇ ಬಿಸಿಲಿನಲ್ಲಿ ಟೋಪಿ ಒಂದು ಹಾಕಿಕೊಂಡು ರಸ್ತೆಯಲ್ಲಿ ಹೋಗುವ ಎಲ್ಲ ಗಾಡಿಗಳಿಗೂ ಸನ್ನೆ ಮಾಡಿ ವೃದ್ಧ ವ್ಯಕ್ತಿ ಕರೆಯುತ್ತಿರೋದು ನೋಡಿದ ಸತೀಶ್, ಆ ಅಜ್ಜ ಈ ವಯಸ್ಸಿನಲ್ಲೂ ಈ ರೀತಿ ಕಷ್ಟಪಟ್ಟು ಬಿಸಿಲಿನಲ್ಲಿ ಕೆಲಸ ಮಾಡುತ್ತಿದ್ದಾರಲ್ಲ, ಅವರನ್ನು ಮಾತಾಡಿಸೋಣ ಅಂತ ಅಜ್ಜನ ಹತ್ತಿರ ಬಂದ ಸತೀಶ್, ಅಜ್ಜ ತಗೊಳ್ಳಿ 500 ರೂಪಾಯಿ ಇಟ್ಕೊಳ್ಳಿ, ಈ ಭೀಕರವಾದ ಬಿಸಿಲಿನಲ್ಲಿ ನೀವು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಲ್ಲ, ನಿಮ್ಮ ನೋಡ್ತೀರಿ ನನಗೆ ಪಾಪ ಅನಿಸುತ್ತೆ, ತಗೊಳ್ಳಿ ಮಡಿಕೊಳ್ಳಿ ಎಂದು ಸತೀಶ್ 500 ರೂಪಾಯಿ ಕೊಟ್ಟಿದ್ದಾರೆ. ಬೇಡ ಸರ್, ನಿಮ್ಮ ಹಣ ಬೇಡ ಎಂದು ವೃದ್ಧ ವ್ಯಕ್ತಿ ಹಣ ಇಸ್ಕೊಳ್ಳಲು ನಿರಾಕರಿಸಿದರು. ಯಾಕೆ ಬೇಡ ಅಂತಿದ್ದೀರಾ ಎಂದು ಸತೀಶ್ ಕೇಳಿದ. ಇಲ್ಲ ಸರ್, ನಾನು ನಿಯತ್ತಿನಿಂದ ಕೆಲಸ ಮಾಡೋನು, ನನಗೆ ಫ್ರೀ ಹಣ ಇಸ್ಕೊಳ್ಳೋದು ಇಷ್ಟವಿಲ್ಲ ಎಂದು ಅಜ್ಜ ಹೇಳಿದರು. ಸತೀಶ್ ಎಷ್ಟೇ ಬಲವಂತ ಮಾಡಿದ್ದರೂ ಅಜ್ಜ ಕೊನೆಗೂ ಹಣ ಪಡೆಯದೆ ನನಗೆ ಬೇಡ ಸರ್, ಯಾರಾದರೂ ನಿರ್ಗತಿಕರಿಗೆ ಹಣ ಕೊಡಿ, ಹೋಟೆಲ್ನಲ್ಲಿ ನನಗೆ ಸಾಕಾಗುವಷ್ಟು ಸಂಬಳ ಸಿಗುತ್ತೆ ಎಂದು ಆ ವಾಚ್ಮನ್ ಅಜ್ಜ ಹೇಳಿದ್ದರು. ಸರಿ ಸ್ವಲ್ಪ ಸಮಯ ಕೂತು ರೆಸ್ಟ್ ಮಾಡಿ ಎಂದು ಸತೀಶ್ ಹೇಳಿದ್ದಾರೆ. ಇಲ್ಲ ಸರ್, ಗಾಡಿಗಳು ಬರ್ತಿವೆ ಎಂದು ಮತ್ತೆ ಲೈಟ್ ಮೂಲಕ ಗಾಡಿಗಳಿಗೆ ಸಿಗ್ನಲ್ ಕೊಟ್ಟು ಊಟಕ್ಕೆ ಬರುವಂತೆ ಕರೆಯಲು ಅಜ್ಜ ಶುರು ಮಾಡಿದರು. ಇದನ್ನೆಲ್ಲ ದೂರದಿಂದಲೇ ಗಮನಿಸುತ್ತಿದ್ದ ಆ ಹೋಟೆಲ್ನ ಓನರ್ ಸಪ್ಲೈಯರ್ ಹುಡುಗನನ್ನು ಕರೆದು ಅಜ್ಜನಿಗೆ ಕುರಳು ಹೇಳುವಂತೆ ಹೇಳಿದ್ದಾರೆ. ವಾಚ್ಮನ್ ಅಜ್ಜ, ಇವರ ಹೆಸರು ಮುರುಗೇಶನ್. ಮುರುಗೇಶನ್ ಅಜ್ಜ ಓನರ್ ಹೇಳ್ತಿದ್ದಾರೆ ಸ್ವಲ್ಪ ಸಮಯ ಕೂತ್ಕೋಬೇಕಂತೆ ಎಂದು ಸಪ್ಲೈಯರ್ ಹುಡುಗ ಹೇಳಿದ್ದಾನೆ. ಮುರುಗೇಶನ್ ಮೂಲತಃ ಒಬ್ಬರು ರೈತ. ಆಯಿತು ಎಂದು ಹೇಳಿ ಮುರುಗೇಶನ್ ಅಲ್ಲೇ ಇದ್ದ ಚೇರ್ ಮೇಲೆ ಕೂತರು. ಆಗ ಅಜ್ಜ, ನೀವು ಯಾರು, ಯಾವ ಊರು ನಿಮ್ಮದು, ನೀವು 8 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಾ ಎಂದು ಸತೀಶ್ ಕೇಳಿದ್ದಾರೆ. 1 ನಿಮಿಷ ಮೌನವಾದ ವಾಚ್ಮನ್ ಅಜ್ಜ ತನ್ನ ಕಣ್ಣೀರ ಕಥೆಯನ್ನು ಈ ರೀತಿ ಹೇಳಿದರು. ನನ್ನ ಹೆಸರು ಮುರುಗೇಶನ್, ನಾನು ಒಬ್ಬ ರೈತ. ಮೊದಲೆಲ್ಲ ನಾನು ವ್ಯವಸಾಯ ಮಾಡುತ್ತಿದ್ದೆ, ಆದರೆ ಕಾಲ ಬದಲಾದಾಗ ಮಳೆ ಇಲ್ಲ, ನೀರು ಇಲ್ಲ, ವ್ಯವಸಾಯ ಮಾಡಲು ಬಂಡವಾಳ ಇಲ್ಲ, ಸಾಲ ಮಾಡಿ ಬೆಳೆ ಬೆಳೆದರೂ ಅದಕ್ಕೆ ಸರಿಯಾದ ಲಾಭ ಸಿಗಲ್ಲ, ಹೀಗಾಗಿ ನಾನು ವ್ಯವಸಾಯ ಮಾಡೋದು ನಿಲ್ಲಿಸಿ ಈ ಹೋಟೆಲ್ನಲ್ಲಿ 5 ವರ್ಷಗಳ ಹಿಂದೆ ವಾಚ್ಮನ್ ಕೆಲಸಕ್ಕೆ ಸೇರಿದೆ ಎಂದು ಮುರುಗೇಶನ್ ಹೇಳಿದರು. 5 ವರ್ಷದಿಂದ ಇಲ್ಲೇ ಇದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮಗೆ ಮಕ್ಕಳು ಮೊಮ್ಮಕ್ಕಳು ಅಂತ ಯಾರು ಇಲ್ವಾ ಅಜ್ಜ ಎಂದು ಸತೀಶ್ ಕೇಳಿದ. ನನಗೆ ಎಲ್ಲ ಇದ್ದಾರೆ, ನನಗೆ ಒಬ್ಬನೇ ಮಗ, ಮಗನನ್ನು ಕಷ್ಟಪಟ್ಟು ಓದಿಸಿದೆ, ಹೆಂಡತಿ ಮಗ ಸಣ್ಣವನಾಗಿದ್ದಾಗಲೇ ಸತ್ತು ಹೋದಳು, ಅಂದಿನಿಂದ ನಾನೇ ನನ್ನ ಮಗನನ್ನು ಕಷ್ಟಪಟ್ಟು ಇಂಜಿನಿಯರಿಂಗ್ ಓದಿಸಿದ್ದೀನಿ, ಈಗ ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ನನ್ನ ಮಗ ಕೆಲಸ ಮಾಡುತ್ತಿದ್ದಾನೆ, ನನಗೆ ಒಬ್ಬಳು ಮಗಳು ಕೂಡ ಇದ್ದಾಳೆ, ಅವಳನ್ನು ಒಳ್ಳೆ ಮನೆಗೆ ಸೇರಿಸಿದ್ದೀನಿ, ನನ್ನ ಅಳಿಯ ಯಾವಾಗಲೂ ನನಗೆ ಈ ವಾಚ್ಮನ್ ಕೆಲಸ ಮಾಡಬೇಡಿ, ಆರಾಮಾಗಿ ನಮ್ಮ ಮನೆಯಲ್ಲಿ ಬಂದು ಇರಿ, ನಾನು ನಿಮ್ಮನ್ನು ಸಾಕ್ತೀನಿ ಎಂದು ಹೇಳ್ತಾರೆ. ಆದರೆ
ನನಗೆ ಮಗಳ ಮನೆಯಲ್ಲಿ ಇರೋದು ಇಷ್ಟವಿಲ್ಲ, ನನ್ನ ಮಗ ಕೂಡ ಬೆಂಗಳೂರಿಗೆ ಬನ್ನಿ ಅಪ್ಪ ಅಂತ ಕರೀತಾನೆ, ಆದರೆ ನನಗೆ ನಾನು ಹುಟ್ಟಿದ ಈ ಊರು ಬಿಟ್ಟು ಹೋಗಲು ಇಷ್ಟವಿಲ್ಲ, ಕೆಲಸ ಮಾಡುತ್ತಿದ್ರೆ ಚಿಂತೆಗಳು ಕಾಡಲ್ಲ, ಒಳ್ಳೆ ಸಂಬಳ ಕೂಡ ಕೊಡ್ತಿದ್ದಾರೆ ಅಷ್ಟೇ ಸಾಕು ಎಂದು ಮುರುಗೇಶನ್ ಹೇಳಿದ್ದರು. ನಿಮ್ಮ ಮಗ ಬೆಂಗಳೂರಿನಲ್ಲಿ ಇದ್ದಾನೆ ಅಂತಿರಲ್ಲ, ಅವನ ಜೊತೆ ಹೋಗಿ ಇರೋದು ತಾನೆ, ಅದು ಬಿಟ್ಟು ಇಲ್ಯಾಕೆ ಈ ರೀತಿ ಕಷ್ಟಪಡುತ್ತಿದ್ದೀರಾ ಎಂದು ಸತೀಶ್ ಕೇಳಿದ್ದಾನೆ. ಇಲ್ಲ, ನನಗೆ ಸ್ವಲ್ಪ ಊರಿನಲ್ಲಿ ಸಾಲ ಇದೆ, ಸಾಲ ತೀರಿಸಿ ಮಗನ ಮನೆಗೆ ಹೋಗ್ತೀನಿ ಎಂದು ಮುರುಗೇಶನ್ ಹೇಳಿದ್ದರು. ಬಿಡಿ ಅಜ್ಜ, ನಿಮ್ಮ ಸಾಲನ ಆ ದೇವರು ತೀರಿಸುತ್ತಾನೆ ಎಂದು ಸತೀಶ್ ಹೇಳಿದ. ಏನು ದೇವರ, ಎಲ್ಲಿದ್ದಾನೆ ದೇವರು? ಆ ದೇವರ ಹೆಸರು ಹೇಳಲೇಬೇಡಿ, ನನಗೆ ಈಗ 65 ವರ್ಷ ವಯಸ್ಸು, ಈ ವಯಸ್ಸಲ್ಲಿ ಈ ಸುಡೋ ಬಿಸಿಲಿನಲ್ಲಿ ಆ ದೇವರು ಇಲ್ಲಿ ನನಗೆ ನಿಲ್ಲಿಸಿದ್ದಾನೆ, ಆ ಕರುಣೆ ಇಲ್ಲದ ದೇವರ ಬಗ್ಗೆನೇ ಹೇಳ್ತೀರಾ? ದೇವರು ಇಲ್ಲವೇ ಇಲ್ಲ, ನನ್ನ ಪ್ರಕಾರ ದೇವರು ಅಂದರೆ ಯಾರು ಗೊತ್ತಾ? ಮೊದಲು ನನಗೆ ಈ ಹೋಟೆಲ್ನಲ್ಲಿ ಕೆಲಸ ಕೊಡಿಸಿದ್ರಲ್ಲ, ಅವರು ನನಗೆ ದೇವರು. ಆಮೇಲೆ ಒಬ್ಬ ಹುಡುಗನಿಗೆ ಬಿಸಿಲು ಜಾಸ್ತಿ ಇದೆ, ಅವರನ್ನು ಕೂರಲು ಹೇಳು ಎಂದು ನನ್ನ ಮೇಲೆ ಕರುಣೆ ತೋರಿಸಿದ್ರಲ್ಲ, ಈ ಹೋಟೆಲ್ ಓನರ್, ಅವರು ನನಗೆ ದೇವರು. ನನ್ನ ಅಳಿಯ ಅವರ ಮನೆಯಲ್ಲಿ ನನ್ನನ್ನು ಇರುವಂತೆ ಹೇಳಿದ್ರಲ್ಲ, ಅವರು ನನ್ನ ದೇವರು. ಈ ಕಾಲದಲ್ಲಿ ವಯಸ್ಸಾದ ಅಪ್ಪ ಅಮ್ಮನನ್ನು ಕಾಲಿನಲ್ಲಿ ಒದೆಯುವ ಮಕ್ಕಳು ಇರುವಾಗ ನಾನು ನಿಮ್ಮನ್ನು ರಾಜನಂತೆ ಸಾಕ್ತೀನಿ, ಬೆಂಗಳೂರಿಗೆ ಬನ್ನಿ ಅಂತ ಕರೆದ ನನ್ನ ಮಗ ನನಗೆ ದೇವರು. ಈ ಸುಡು ಬಿಸಿಲಿನಲ್ಲಿ ನಾನು ಕಷ್ಟಪಡೋದು ನೋಡಿ, ನಿಮ್ಮಂಥವರು ನನ್ನ ಕಷ್ಟ ಸುಖ ಕೇಳ್ತಿರಲ್ವಾ? ನಿಮ್ಮಂಥವರು ನನಗೆ ದೇವರು, ನಿಮ್ಮಗಳಲ್ಲಿ ನಾನು ದೇವರನ್ನು ಕಾಣ್ತೀನಿ ಎಂದು ಮುರುಗೇಶನ್ ಹೇಳಿದರು. ಯೋಚನೆ ಮಾಡಬೇಡಿ ಅಜ್ಜ, ನಿಮಗೆ ಒಳ್ಳೆ ಕಾಲ ಬರುತ್ತೆ, ಈ ಹಣ ತಗೊಳ್ಳಿ ಎಂದು ಸತೀಶ್ ಹೇಳಿದ. ಬೇಡ ಸರ್, ನನಗೆ ಮೊದಲೇ ಒಬ್ಬರು ಮಹಿಳೆ 500 ರೂಪಾಯಿ ಕೊಟ್ಟಿದ್ದಾರೆ ಅಂತ ದೂರದಲ್ಲಿ ಬರ್ತಿದ್ದ ಸತೀಶ್ ಹೆಂಡತಿ ಶ್ರಾವಣಿ ಕಡೆ ಮುರುಗೇಶನ್ ಕೈ ತೋರಿಸಿದರು. ಅರೆ, ಏನು ನಡೀತು, ನನ್ನ ಹೆಂಡತಿ ಶ್ರಾವಣಿ ಯಾಕೆ ನಿಮಗೆ ಹಣ ಕೊಟ್ಟಳು ಎಂದು ಸತೀಶ್ ಕೇಳಿದರು. ಅದು, ಆ ಮಹಿಳೆಯ ಮಗಳು ಲಾರಿ ಕೆಳಗೆ ಬೀಳುವುದನ್ನು ನಾನು ತಡೆದೆ, ಹೀಗಾಗಿ ಆಕೆ ನನಗೆ ಹಣ ಕೊಟ್ಟಳು ಎಂದು ಮುರುಗೇಶನ್ ಹೇಳಿದರು. ಇಲ್ಲ, ಅವಳು ಕೊಟ್ಟಿಲ್ಲ, ಆಕೆ ನನ್ನ ಹೆಂಡತಿ, ನನ್ನ ಮಗಳನ್ನು ಕಾಪಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಎಂದು ಸತೀಶ್ ಕಣ್ಣೀರು ಹಾಕುತ್ತಾ ಮುರುಗೇಶನ ಅಜ್ಜನ ಕಾಲಿಗೆ ಬಿದ್ದರು. ಸ್ನೇಹಿತರೆ, ಇಷ್ಟು ವಯಸ್ಸಾಗಿದ್ದರೂ ಮಕ್ಕಳಿಗೆ ಕಷ್ಟ ಕೊಡಬಾರದು, ತಾನೇ ಖುದ್ದು ದುಡಿದು ತಿನ್ನಬೇಕು ಅಂತ ಹೋಟೆಲ್ನಲ್ಲಿ ವಾಚ್ಮನ್ ಕೆಲಸ ಮಾಡುತ್ತಿರುವ ಮುರುಗೇಶನ್ರವರ ಸ್ವಾಭಿಮಾನದ ಗುಣ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಆಟ್ಸ್ ಆಫ್ ಮುರುಗೇಶನ್ ಎಂದು ಕಮೆಂಟ್ ಮಾಡಿ. ಆದಷ್ಟು ಪ್ಲೀಸ್ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.